ಅಂಗನವಾಡಿ ಕೇಂದ್ರಗಳೆಂದರೆ ಮೂಗು ಮುರಿಯುವವರೇ ಹೆಚ್ಚು. ಬಡ ಮಕ್ಕಳ ತಾಣ ಅನ್ನೋರಿಗೆ ಈ ಅಂಗನವಾಡಿ ಅಪವಾದ. ಎಲ್ಲವೂ ಅವ್ಯವಸ್ಥೆಯಿಂದ ಕೂಡಿದೆ ಎಂಬ ಆರೋಪ ಎಲ್ಲ ಕಡೆ ಕೇಳುವುದು ಸಹಜ. ಆದರೆ ಗಡಿನಾಡು ಬೀದರ್ ಜಿಲ್ಲೆಯ ಕಮಲನಗರ ತಾಲೂಕಿನಲ್ಲಿರುವ ಈ ಅಂಗನವಾಡಿ ಕೇಂದ್ರ ಎಲ್ಲ ಅಂಗನವಾಡಿಗಳಿಗಿಂತ ವಿಭಿನ್ನವಾಗಿ ಕಾಣಿಸುತ್ತದೆ. ಬೀದರ್ ಜಿಲ್ಲೆಯ ಕಮಲನಗರ ತಾಲೂಕಿನ ಡಿಗ್ಗಿ ಗ್ರಾಮದ ಅಂಗನವಾಡಿ ಕೇಂದ್ರ ಒಂದರ ಕಾರ್ಯಕರ್ತೆ ಸವಿತಾ ರಾಂಪುರೆ ಅವರು ತಮ್ಮ ಪರಿಶ್ರಮ ಹಾಗೂ ಅಪಾರ ಕಾಳಜಿಯಿಂದ ರೂಪಿಸಿದ ಕೇಂದ್ರ ಜಿಲ್ಲೆಯಲ್ಲಿ ಮಾದರಿ ಅಂಗನವಾಡಿ ಎಂದು ಸೈ ಎನಿಸಿಕೊಂಡಿದೆ. ಶಿಕ್ಷಕಿ ಸವಿತಾ ರಾಂಪುರೆ ಅವರು ಓದಿದ್ದು ಬಿಎ ಬಿಎಡ್. ಕಳೆದ 21 ವರ್ಷಗಳಿಂದ ಅಂಗನವಾಡಿ ಕಾರ್ಯಕರ್ತೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸರ್ಕಾರದಿಂದ ಬರುವ ಅಲ್ಪ ಸ್ವಲ್ಪ ಸಹಾಯಧನದ ಜೊತೆಗೆ ತಮ್ಮ ಸಂಬಳದ ಹಣದಿಂದ ಅಂಗನವಾಡಿ ಮಕ್ಕಳಿಗೆ ಅಗತ್ಯವಾದ ಕಲಿಕೆಯ ಸಾಮಗ್ರಿಗಳನ್ನ ಖರೀದಿಸಿದ್ದಾರೆ. ದಾಖಲಾತಿ 20 ಮಕ್ಕಳು ಸರ, ಡೈಲಿ 16-17-20 ಬರ್ತಾರ್ರಿ. ಮತ್ತ ನನ್ಗೆ ಇದೆಲ್ಲ ಮಾಡಕ್ ಬಹಳ ಇಂಟ್ರೆಸ್ಟ್ ಅದ ಸರ್. ಆಫೀಸ್ನಿಂದ ಥೋಡೆ ಸಾಮಾನು ಕೊಡ್ತಾರ, ಸ್ವಂತ ನನಗೆ ಇಂಟ್ರೆಸ್ಟ್ ಅದ ಅಂದ್ರೆ ನಾ ದುಡ್ಡು ಹಾಕಿ ಖರ್ಚು ಮಾಡಿ ಎಲ್ಲ ಮಾಡ್ತೀನಿ ಸರ್. ಎಷ್ಟು ವರ್ಷ ಡ್ಯೂಟಿ ಮಾಡಿ? 21 ವರ್ಷ ಆಯ್ತು ಸರ್. ಉಪಹಾರ ಟೈಮ್ ಟೇಬಲ್ ಪ್ರಕಾರ ಉಪಹಾರ ಕೊಡ್ತೀನಿ ಸರ್ ಕಡ್ಡಾಯವಾಗಿ. ಬೆಳಗ್ಗೆ ಬೆಳಣ ಟೈಮ್ ಟೇಬಲ್ ಸೋಮವಾರ ಏನಿತ್ತು, ಸೋಮವಾರ ಹಾಲು ಮೊಟ್ಟೆ, ಮತ್ತು ಮಂಗಳವಾರ ದಿವಸ ಕಾಳುಗಳು ಸರ, ಬುಧವಾರ ದಿವಸ ತತ್ತಿ ಮತ್ತು ಚಿಕ್ಕಿ ಕೊಡ್ತೀನಿ ರೀ. ಶಾಲಾ ಪೂರ್ವ ಶಿಕ್ಷಣ 1ನೇ ಹಂತ ಸರ್, 2ನೇ 3ನೇ 4ನೇ 5ನೇ ಹಂತ ಆಗಿಲ್ಲ ಸರ್ ಟ್ರೈನಿಂಗ್, ಆದರೂ ನಾ ಮಾಡಿಟ್ಟಿನಿ ರೀ ಮೊದಲೇ. ಪುಟಾಣಿಗಳಿಗೆ ಕಲಿಯಲು ಬೇಕಾದ ಎಲ್ಲ ಬಗೆಯ ಪಾಠೋಪಕರಣಗಳು ಆಟಿಕೆಗಳಿಗೆ ಇಲ್ಲಿ ಕಮ್ಮಿ ಇಲ್ಲ. ಕಲರ್ ಕಲರ್ ಚಾರ್ಟ್ ಮೇಲೆ ಬರಹ ಚಿತ್ರ ಬಿಡಿಸುವುದು ಕರಗತ ಮಾಡಿಕೊಂಡ ಶಿಕ್ಷಕಿ ಸವಿತಾ ಅಂಗನವಾಡಿಗೆ ಹೊಸ ರೂಪ ನೀಡಿದ ಫಲವಾಗಿ ಇಂದು ಎಲ್ಲರ ಗಮನ ಸೆಳೆಯುತ್ತಿದೆ. ಕೇಂದ್ರವು ನಲಿಕಲಿ ಕೊಠಡಿಯಂತೆ ಸಿಂಗಾರಗೊಂಡಿದೆ. ಗೋಡೆಯ ಮೇಲೆ ಸುಂದರವಾದ ಕಾಡು, ಆನೆ, ಹುಲಿ, ಚಿರತೆ, ಮಂಗ, ಇತರ ಪ್ರಾಣಿ ಪಕ್ಷಿಗಳ ಚಿತ್ರ, ಛೋಟಾ ಭೀಮ್, ಪುಟಾಣಿ ಗೊಂಬೆಗಳ ಚಿತ್ರಗಳು ಹೊರಗಿನಿಂದ ಸ್ವಾಗತ ಕೋರುತ್ತವೆ. ಕನ್ನಡ ಇಂಗ್ಲಿಷ್ ಅಕ್ಷರಗಳ ವರ್ಣಮಾಲೆ, ರಟ್ಟಿನ ಬಾಕ್ಸ್ಗಳಿಗೆ ಶೃಂಗರಿಸಿದ ತಿಂಗಳು, ಹವಾಮಾನ ವರದಿ, ಹೀಗೆ ಮಕ್ಕಳ ಜ್ಞಾನ ಹೆಚ್ಚಿಸಬಲ್ಲ ಎಲ್ಲ ಪ್ರಯತ್ನ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಶಿಕ್ಷಕಿ ಮಕ್ಕಳಿಗೆ ಹಾಡು, ಕತೆ, ಕುಣಿತ ಜೊತೆಗೆ ನಾನಾ ನಮೂನೆಯ ಬಣ್ಣ ಜೋಡಿಸಿ ಮಕ್ಕಳಿಗೆ ಕಲಿಸಿ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಬಹುತೇಕ ಪೋಷಕರು ಖಾಸಗಿ ಶಾಲೆಗೆ ಸೇರಿಸುವ ಧಾವಂತದಲ್ಲಿರುವ ಇಂದಿನ ಕಾಲದಲ್ಲಿ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಜೊತೆಗೆ ಅಗತ್ಯ ಪಾಠ ಬೋಧನೆ ಮಾಡುವ ಅಪರೂಪದ ಅಂಗನವಾಡಿ ನಮ್ಮೂರಲ್ಲಿದೆ. ಪುಟಾಣಿಗಳಿಗೆ ಇಲ್ಲಿನ ಕಾರ್ಯಕರ್ತೆಯರು ಉತ್ತಮ ರೀತಿಯಿಂದ ನೋಡಿಕೊಳ್ಳುವ ಕಾರಣಕ್ಕೆ ಮಕ್ಕಳು ದಿನನಿತ್ಯ ಹೋಗುತ್ತಾರೆ ಎನ್ನುತ್ತಾರೆ ಗ್ರಾಮಸ್ಥರು. ಅಳಲ ಏನಿಲ್ಲ, ತಂತಾನೆ ಬರ್ತಾನ್ರಿ ಸಾಲಿ, ಅವ್ರ ಮೇಡಮ್ ಕರಿಲಕ್ ಬರೋಣ, ಅವ್ರ ಸಂಗಡ ಬರ್ತಾನ್ರಿ. ಸಾಲಿ ಮುಗಿಯಸ್ತನ ಕೂಡ್ತಾನ್ರಿ ಇಲ್ಲಿ, ಅದನ್ನ ಬರೀಲಕ್ ಹಚ್ತಾರ್ರಿ. ಅವ್ ಆ ಎರಡು ಅಂತ ಕಲ್ತಾನ್ರಿ, ಒಂದು ಎರಡು ಅಂತ ಕಲಿತಾನ್ರಿ, ಹಾಡ ಹಾಡ್ಲತ್ತಾನ್ರಿ, ಆಟ ಆಡ್ತಾನ್ರಿ. 2 ವರ್ಷದಿಂದ ಹೊಂಟನ್ರಿ ಅಂಗನವಾಡಿಗೆ. ಇಲ್ಲೆಲ್ಲ ಬೆಸ್ಟ್ ಅದ, ಎಲ್ಲ ಶಿಕ್ಷಕರನ್ನು ಸರಿಯಾಗರ, ಆಮೇಲೆ ಹೆಲ್ಪರ್ನು ಸರಿಯಾಗರ, ಎಲ್ಲ ನೋಡ್ಲಕ್ನು ಎಲ್ಲ ಬೆಸ್ಟ್ ಅವ ಅಂತವ. ಡೈಲಿ ಅವನಿಂದ ಅವನೇ ಸ್ವಂತ ಬರ್ತಾನೆ ಡೈಲಿ ರೀ ಅಂಗನವಾಡಿಗೆ ರೀ. ಎಲ್ಲ ಕಲ್ತಾನು ಇಲ್ಲೆಲ್ಲ ರೀ, ಬಂದು ಹಿಡ್ದು ಆಟ ಆಡೋದು ಓದೋದು. ಅಂದ್ರೆ ಬೇರೆ ಅಂಗನವಾಡಿಕ್ಕಿಂತ ಇದು ಬಹಳ ಇದು ಬೆಸ್ಟ್ ರೀ. ನಾನೇ ಒಂದೊಂದ್ಸಲ ಬಂದು ನೋಡ್ತೇವೆ, ಎಷ್ಟು ಚಂದ ಮಾಡಿರಿ ಟೀಚರ್ ಎಲ್ಲ ಅಂತೇಳಿ ಭಾಸಲ ಅಂತವ್ರಿ ಎಲ್ಲ ಶಿಸ್ತು ಮಾಡ್ಯಾರ ಎಲ್ಲ. ಮಕ್ಕಳ ಕಲಿಕೆಗೆ ಪೂರಕವಾದ ವಾತಾವರಣ ನಿರ್ಮಿಸಿರುವ ಈ ಅಂಗನವಾಡಿಯಲ್ಲಿ ಸದ್ಯ 20 ಮಕ್ಕಳು ಓದುತ್ತಿದ್ದಾರೆ. ಇಲ್ಲಿಯ ಅಂಗನವಾಡಿ ಶಿಕ್ಷಕಿ ಚಿಣ್ಣರ ಜ್ಞಾನ ವೃದ್ಧಿಗೆ ಬೇಕಾದ ವ್ಯವಸ್ಥೆ ಮಾಡಿದ್ದು ಅಲ್ಲದೆ ಮಕ್ಕಳಿಗೆ ತುಂಬಾ ಆಸಕ್ತಿಯಿಂದ ಕಲಿಸುತ್ತಾರೆ. ಆದರೆ ಈ ಅಂಗನವಾಡಿಗೆ ಸ್ವಂತ ಕಟ್ಟಡವೇ ಇಲ್ಲದಿರುವುದು ವಿಪರ್ಯಾಸ. ಈ ಹಿಂದೆ ಗ್ರಾಮದ ಮಧ್ಯಭಾಗದ ಮಡಿವಾಳೇಶ್ವರ ಕಲ್ಯಾಣ ಮಂಟಪದ ಆವರಣ
ಅಂಗಣದ ಬಳಿ ಸ್ವಂತ ಕೋಣೆಯಲ್ಲಿ ಅಂಗನವಾಡಿ ನಡೆಸುತ್ತಿದ್ದರು. ಆದರೆ ಕಟ್ಟಡ ಹಳೆಯದಾದ ಕಾರಣ ಕಳೆದ 3 ತಿಂಗಳಿಂದ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದ ಒಂದು ಕೊಠಡಿಯಲ್ಲಿ ತಾತ್ಕಾಲಿಕವಾಗಿ ನಡೆಸಲಾಗುತ್ತಿದೆ. ಇಲ್ಲಿ ಹಳೆ ಕಟ್ಟಡವಾಗಿತ್ತು, ಅದು ತುಂಬಾ ಹಳೆಯದಾಗಿದ್ದರಿಂದ ಅದು ಒಂದು ಡಿಮಾಲಿಷ್ ಮಾಡಿ ಅದು ಕೆಡವಲಾಯಿತು. ಇವಾಗ ಸರ್ಕಾರದಿಂದ ಒಂದು ಒಳ್ಳೆಯ ಜಾಗದಲ್ಲಿ ಒಂದು ಸುಂದರವಾದ ಅಂಗನವಾಡಿ ಕೇಂದ್ರ ಮಾಡಿದರೆ ಮಕ್ಕಳಿಗಾಗ್ಲಿ ಅಥವಾ ಇಲ್ಲಿ ರೇಷನ್ ನೀಡಲು ಎಲ್ಲಕ್ಕೆ ಒಂದೇ ರೂಮ್ ಆಗಿದೆ. ಒಂದು ವ್ಯವಸ್ಥಿತ ಕೋಣೆ ಒಂದು ನಿರ್ಮಾಣ ಮಾಡಿಕೊಟ್ರೆ ಈ ಕಲಿಕೆ ಮತ್ತಷ್ಟು ಉನ್ನತ ಮಟ್ಟದಲ್ಲಿ ಸಾಗುತ್ತದೆ. ಹೀಗಾಗಿ ಇವಾಗ ಸದ್ಯ ಇದು ನಮ್ಮ ಸರ್ಕಾರಿ ಶಾಲೆ ಆವರಣದಲ್ಲಿದೆ. ಒಂದು ಕೊಠಡಿಯನ್ನು ಕೊಟ್ಟಿದ್ದಾರೆ, ಇದು ಒಂದು ತಾತ್ಪೂರ್ತಿ ಅಥವಾ ವ್ಯವಸ್ಥೆಗಾಗಿ ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಸರ್ಕಾರಕ್ಕೆ ವಿನಂತಿ ಅಥವಾ ಸಂಬಂಧಪಟ್ಟ ಇಲಾಖೆ ವಿನಂತಿ ಏನಂದ್ರೆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಒಂದು ಸುಂದರವಾದ ಒಂದು ಕಟ್ಟಡವನ್ನು ಕಟ್ಟಿ ಸಪರೇಟ್ ಆಗಿ ರೇಷನ್ ಇಡಲು ಮತ್ತು ಮಕ್ಕಳಿಗೆ ಸಾಮಗ್ರಿಗಳು ಇಡಲು, ಅವ್ರಿಗೆ ಕುಣಿಯಲು ಆಡಲು ಕಲಿಸಲು ಒಂದು ಒಳ್ಳೆಯ ಸುಂದರವಾದ ಒಂದು ಅಂಗನವಾಡಿ ಕೇಂದ್ರವನ್ನು ನಿರ್ಮಿಸಿ ಕೊಟ್ರೆ ಮಕ್ಕಳಿಗೆ ಇನ್ನಷ್ಟು ಒಳ್ಳೆಯ ಶಿಕ್ಷಣ ಕೊಡಲು ಸಾಧ್ಯವಾಗುತ್ತೆ ಅಂತ ನನ್ನ ಅನಿಸಿಕೆ. ಮಕ್ಕಳಿಗೆ ಕಲಿಕೆಗೆ ಪೂರಕ ವಾತಾವರಣ ನಿರ್ಮಿಸಿ ಅಗತ್ಯ ವ್ಯವಸ್ಥೆ ಇದೆ. ಅಲ್ಲದೆ ಚುಣ್ಣರಿಗೆ ಉತ್ಸಾಹದಿಂದ ಕಲಿಸುವ ಕಾರ್ಯಕರ್ತೆಯರು ಇದ್ದಾರೆ. ಆದರೆ ಮಕ್ಕಳ ಕಲಿಕೆಗೆ ಸುಸಜ್ಜಿತ ಕಟ್ಟಡ, ಕುಡಿಯುವ ನೀರು, ಶೌಚಾಲಯದ ವ್ಯವಸ್ಥೆ ಇಲ್ಲದ ಕಾರಣ ಇಕ್ಕಟ್ಟಾದ ಒಂದೇ ಕೋಣೆಯಲ್ಲಿ ಮಕ್ಕಳಿಗೆ ಪಾಠ ಮಾಡುವುದು, ಅಡಿಕೆ ಮಾಡುವುದು ಅನಿವಾರ್ಯ ಎಂಬಂತಾಗಿದೆ. ಇಷ್ಟೆಲ್ಲ ಆಸಕ್ತಿಯಿಂದ ಕಲಿಸಿದರೂ ಅಂಗನವಾಡಿಗೆ ಸ್ವಂತ ಕಟ್ಟಡ, ಶೌಚಾಲಯ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಮಾದರಿ ಅಂಗನವಾಡಿ ರೂಪಿಸಿರುವ ಇಂತಹ ಅಪರೂಪದ ಶಿಕ್ಷಕಿಗೆ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ಪ್ರೋತ್ಸಾಹಿಸಿ ಅಗತ್ಯ ಸೌಕರ್ಯ ಒದಗಿಸಿದರೆ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸಲು ಸಹಕಾರಿಯಾಗಲಿದೆ. ಈ ಬಗ್ಗೆ ಸ್ಥಳೀಯ ಆಡಳಿತ ಶಿಕ್ಷಣ ಇಲಾಖೆ ಶೀಘ್ರ ಕ್ರಮ ಕೈಗೊಳ್ಳಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.